ನೋಡಿ ಪಾಪ ಅವರ ಅಭಿಪ್ರಾಯವನ್ನು ಹೇಳಿದರು. ಆ ನಿಟ್ಟಿನಲ್ಲಿ ಈಗ ಗೃಹ ಸಚಿವರು ಕೂಡ ಅದನ್ನೇ ಹೇಳಿರೋದು, ಅವರವ್ರ ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತಪಡಿಸ್ತಾರೆ ಬಿಡಿ ಅಂತ ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಶಾಸಕ ಗವಿಯಪ್ಪ ಹೇಳಿಕೆ ಕೊಟ್ಟಂಥ ವಿಚಾರನಿದೆ. ಶಾಸಕರು ಅನುದಾನ ಕೇಳಲಿ, ಅದರಲ್ಲಿ ತಪ್ಪಿಲ್ಲ, ಅವರವರು ಅವರ ಅಭಿಪ್ರಾಯವನ್ನು ಹೇಳ್ತಾರೆ ಎಕ್ಸಾಕ್ಟ್ಲಿ, ಆದರೆ ಗ್ಯಾರಂಟಿಗಳ ಬಗ್ಗೆ ಪಕ್ಷ ಮತ್ತು ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕರೆಕ್ಟು, ಶಾಸಕರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ, ಆ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗಬೇಕಾ ಬೇಡವಾ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಗವಿಯಪ್ಪನವರು ಸರ್, ಗ್ಯಾರಂಟಿಗಳ ಬಗ್ಗೆ, ಎರಡು ಗ್ಯಾರಂಟಿಗಳನ್ನ, ಮೇಜರ್ ಗ್ಯಾರಂಟಿಗಳನ್ನ ನಿಲ್ಲಿಸಿದ್ರೆ ಅನುದಾನ ಸಿಗುತ್ತೆ ನಮಗೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಪದೇ ಪದೇ ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ದಾರೆ. ಇಲ್ಲ, ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ, ಸರ್ಕಾರ ತೀರ್ಮಾನ ತಗೊಂಡಿದೆ, ಯಾರನ್ನು ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು. ಕಾನ್ಷಿಯಸ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ, ಚುನಾವಣೆಗೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದರಿಂದ ಜನ ಸಮುದಾಯ ಅದನ್ನು ಒಂದು ಪರ್ಸೆಂಟೇಜು, ಒಂದು ಕೆಲವು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಆ ವಿಚಾರದಲ್ಲಿ ನಂಬಿ ಮತ ಹಾಕಿದ್ದಾರೆ. ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು ನಮಗೆ ನಮ್ಮ